ತಮಗೆ ಗೊತ್ತಿರೋ ಹಾಗೆ ಕಳೆದ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ದವು. ಈ ಕಡೆ ಚಿಕ್ಕೋಡಿಯಲ್ಲಿ ಸರಣಿ ಮನೆ ಕಳ್ಳತನ, ಬಯಲಹೊಂಗಲ ಮತ್ತು ನೇಸರ್ಗಿ, ಅದೇ ರೀತಿಯಾಗಿ ಅಲ್ಲೊಂದು ಇಲ್ಲೊಂದು ಕಳ್ಳತನ ಪ್ರಕರಣಗಳು ನಮ್ಮ ಖಾನಾಪುರದಲ್ಲೂ ಕೂಡ ಆಗಿತ್ತು. ಈ ವಿಚಾರವಾಗಿ ಕಳೆದ ಒಂದೂವರೆ ತಿಂಗಳಲ್ಲಿ ನಮ್ಮ ಪೊಲೀಸರು ಜಿಲ್ಲೆಯಾದ್ಯಂತ ಈ ಕಳ್ಳತನಗಳನ್ನು ತಡೆಗಟ್ಟಲಿಕ್ಕೆ ವಿಶೇಷ ಮುತುವರ್ಜಿ ವಹಿಸಿ ಪ್ರತಿದಿನ ರಾತ್ರಿ 1 ಗಂಟೆವರೆಗೂ ಸ್ವತಃ ಎಲ್ಲ ಅಧಿಕಾರಿಗಳು ನೈಟ್ ಪೆಟ್ರೋಲಲ್ಲಿ ಇದ್ದುಕೊಂಡು ಈ ಕಳ್ಳತನ ಪ್ರಕರಣ ಕಮ್ಮಿ ಮಾಡುವಲ್ಲಿ ವಿಶೇಷ ಪಾತ್ರ ವಹಿಸಿದರು. ಇದರ ಜೊತೆಗೆ ಒಂದು ಕಳ್ಳತನವನ್ನು ತಡೆಗಟ್ಟಲಿಕ್ಕೆ ಅತಿ ಮುಖ್ಯವಾದ ಅಂಶ ಏನಂತಂದರೆ ಕಳ್ಳತನ ಮಾಡಿರೋರನ್ನ ಪತ್ತೆ ಹಚ್ಚಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸುವಂಥದ್ದು. ಆ ನಿಟ್ಟಿನಲ್ಲಿ ಈ ನವಂಬರ್ ಡಿಸೆಂಬರಲ್ಲಿ ಆಗಿರ್ತಕ್ಕಂಥ ಸುಮಾರು 60% ಪ್ರಕರಣಗಳನ್ನು ನಮ್ಮ ಪೊಲೀಸರು ಬೇಚಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಖಾನಾಪುರ ಪೊಲೀಸರು ಅವರ ತಂಡದವರು ನಮ್ಮ ಜಿಲ್ಲಾ ಅಡಿಷನಲ್ ಎಸ್ ಪಿ ಬಸರ್ಗಿಯವರು ಮತ್ತು ಒಬ್ಬ ಆರೋಪಿಯನ್ನು ಪತ್ತೆ ಹಚ್ಚಿದ್ದಾರೆ. ಈ ಆರೋಪಿ ವಿಚಿತ್ರ ಸ್ವಭಾವದ ವ್ಯಕ್ತಿ, ಅವನು ಇಲ್ಲಿ ಬೆಳಗಾವಿ ನಗರದವನಾಗಿದ್ದು ಕೇವಲ ಖಾನಾಪುರ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಈ ಕಳ್ಳತನವನ್ನು ಮಾಡ್ತಾ ಇದ್ದ. ಇವನಿಂದ ಇಲ್ಲಿವರೆಗೆ 627 ಗ್ರಾಂ ಚಿನ್ನ 673 ಗ್ರಾಂ ಚಿನ್ನ ಮತ್ತು 627 ಗ್ರಾಂ ಬೆಳ್ಳಿಯ ಸಾಮಾನುಗಳನ್ನ ವಶಪಡಿಸ್ಕೊಂಡಿದ್ದೀವಿ ಮತ್ತು ನಗದು 16,000 ರೂಪಾಯಿ. ಆರೋಪಿತನ ಹೆಸರು ಪರಶುರಾಮ್ ನಾನಾ ಗೌಂಡಾಡ್ಕರ್ ಅಂತ ಹೇಳಿ ಇಲ್ಲೇ ಕಲ್ಲೇಹೊಳ ಗ್ರಾಮದವನು, ಬೆಳಗಾವಿ ತಾಲೂಕಿನವನು. ಇವನಿಂದ ಇಲ್ಲಿವರೆಗೂ ಒಟ್ಟು 12 ಪ್ರಕರಣಗಳು ಪತ್ತೆಯಾಗಿದ್ದು ನಮಗೆ ನಾವು ಕಾಣ್ಬೋದು. 2021 ಒಂದು ಕೇಸು, 2022 4 ಕೇಸು, ಇನ್ನುಳಿದ 7 ಕೇಸುಗಳು 2023 ಖಾನಾಪುರದ ವಿವಿಧ ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥದ್ದು. ಈ ತಂಡದ ನಾಯಕತ್ವ ವಹಿಸಿಕೊಂಡಂಥ ಮಂಜುನಾಥ್ ನಾಯಕ್ ಮತ್ತು PSI ಚನ್ನಬಸಪ್ಪ, ASI NK ಪಾಟೀಲ್, CHC ಎಲಿಗಾರ್, ಜಗದೀಶ್ ಕದ್ರೋಳಿ, ಜಯರಾಮ್, ಮಂಜುನಾಥ್, ಪ್ರವೀಣ್ ಹೊಂಡದ್, ಪುಂಡಲೀಕ್ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಾರ್ಯಾಲಯದಲ್ಲಿರ್ತಕ್ಕಂಥ ಟೆಕ್ನಿಕಲ್ ಸೆಲ್ನ ವಿನೋದ್ ಮತ್ತು ಸಚಿನ್ ಹಾಗೂ ಬೆರಳು ಮುದ್ರೆ ವಿಭಾಗದ MF ಪಾಟೀಲ್, ಇವರೆಲ್ಲರೂ ಕೂಡ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು ಮತ್ತು ಅವರಿಗೆ ರಿವಾರ್ಡನ್ನು ಕೂಡ ಕೊಡಲಾಗುತ್ತೆ. 673 ಗ್ರಾಂ ಬಂಗಾರ, 627 ಗ್ರಾಂ ಬೆಳ್ಳಿ ಪ್ಲಸ್ 16,000 ಕ್ಯಾಶು, ಒಟ್ಟು 43,40,000 ವ್ಯಾಲ್ಯೂದು ಪ್ರಾಪರ್ಟಿಯನ್ನು ನಮ್ಮ ಖಾನಾಪುರದ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವನು ಐಡೆಂಟಿಫೈ ಮಾಡೋದು ಈ ಊರು ಹೊರಗಡೆ ಇರ್ತಕ್ಕಂಥ, ಈ ತಮಗೆಲ್ಲ ಗೊತ್ತಿರೋ ಹಾಗೆ ಖಾನಾಪುರದಲ್ಲಿ ಸ್ವಲ್ಪ ಒಂಟಿ ಮನೆಗಳು ಹಳ್ಳಿಗಳು ಆಚೆ ಇರುವಂಥದ್ದು ತಾವು ಕಾಣಬಹುದು. ಆ ಒಂಟಿ ಮನೆಗಳನ್ನ ಐಡೆಂಟಿಫೈ ಮಾಡಿ ಯಾರು ಮನೆಯಲ್ಲಿ ಯಾರೂ ಇರೋದಿಲ್ವೋ, ಕೆಲಸಕ್ಕೆ ಹೋಗಿರ್ತಾರೋ ಆ ಸಂದರ್ಭದಲ್ಲಿ ಆ ಮನೆಯನ್ನು ಒಡೆದ್ಬಿಟ್ಟು ನುಗ್ಗಿ ಒಳಗಡೆ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗ್ಬೋದು. ಡೇ ಟೈಮಲ್ಲಿ ಇವೆಲ್ಲವೂ ಡೇ ಹಚ್ಚಿಬಿಟ್ಟು ಎಲ್ಲ ಕಳ್ಳತನ ಮನೆಗಳ ಹತ್ರ ಇಲ್ಲ ಮನೆಗಳ ಹತ್ರ ಒಬ್ಬನೇ ಲೋನ್ ವೂಲ್ಸ್ ಇಲ್ಲ ನಮ್ಮವರು ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಮೇಲೆ ಅವನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು.
ಅದು ತೊಗೊಂಬರ್ತೀರ? ತೊಗೊಂಬಂದ್ರಿ ನೋಡು, ತೊಗೊಂಬರ್ರಿ. ನಿನ್ನೆ ಅವ್ರು ಇವ್ರಿಗೆ ಕೊಟ್ರಂತಾರ. ಒಂದ್ ನಿಮಿಷ ಅದು ತನಿಖಾ ಹಂತದಲ್ಲಿ ಏನು ಹೆಚ್ಚಿಗೆ ಹೇಳ್ಬಾರ್ದು. ಎದ್ದು ನಿಲ್ತೀವ್ರಿ.